ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನೋಡೋಣ, ಇವರೆಲ್ಲರೂ ಸೇರ್ಕೊಂಡು ನನ್ನನ್ನು ನಿನ್ನನ್ನು ದೂರ ಮಾಡಬೇಕು ಅಂತ ನೋಡ್ತಾವ್ರೆ. ಇವ್ರ ಮಾತೆಲ್ಲ ಕೇಳ್ಕೊಂಡು ನೀನು ನಮ್ಮಿಬ್ರು ವಾತ್ಸಲ್ಯನ ಕಾಲಾಗ ಒಸ್ಕಾಕ್ಬೇಡ ಅಣ್ಣ. ಎಚ್ಚಿ, ಸಾಕು, ನಿಲ್ಲಿಸ್ರಿ. ವಾತ್ಸಲ್ಯ ಅಂದ್ರೆ ಏನು ಅಂತ ಗೊತ್ತಾ? ವಾತ್ಸಲ್ಯ ಅನ್ನೋ ಪದನ ನಿಮ್ ಬಾಯಿಂದ ಹೇಳಿ ಅದ್ರ ಹೆಸರನ್ನ ಹಾಳು ಮಾಡ್ಬೇಡಿ. ಮೊದ್ಲು ನೀನ್ ಬಾಯಿ ಮುಚ್ಚು. ಅಣ ಅಣ ಅಂತ ಯಾವಾಗ್ಲೂ ಅಣ್ಣನಿಂದ ತಿರುಗ್ಬಿಟ್ರೆ ಅದಕ್ಕೆ ಹೆಸರು ವಾತ್ಸಲ್ಯನಾ? ಮತ್ತೆ ನಿಮ್ ತರ ಅಣ್ಣ ಅಣ್ಣ ಅನ್ಕೊಂಡು ಅಣ್ಣನ್ ಬೆನ್ಗೆ ಚೂರಿ ಹಾಕಿದ್ರಲ್ಲ, ಅದು ವಾತ್ಸಲ್ಯನಾ? ಏಯ್, ನಿನ್ ಹತ್ರ ಮಾತಾಡೋದ್ ಏನಿದೆ ನೋಡು? ಏನೇ ಮಾತಾಡೋದಿದ್ರು ಸ್ಟೇಷನ್ ಅಲ್ಲಿ ಮಾತಾಡಾಗಿದೆ. ದಯವಿಟ್ಟು ಇಲ್ಲಿಂದ ಹೊರಟೋಗೋ, ಅವ್ನ ಮನೇಲಿ ಇರೋಗೋ. ನನ್ ಮಗ ಹೇಳ್ತಾ ಇದ್ದಂತಾನೆ, ಹೋಗೆ ನಿನ್ ಅಳಿಯನ್ ಮನೆಗೆ. ಅತ್ತಿಗೆ, ನಿನ್ಗೇನು ಗೊತ್ತಾಗಕ್ಕಿಲ್ಲ, ಕೆಲವ್ ಜನ ನಮ್ ಮನೆನ ಒಡಿಬೇಕು ಅಂತ ಕಂಕಣ ಕಟ್ಕೊಂಡ್ ನಿಂತವ್ರೆ. ಹಾಗಾದ್ರೆ ನಿನ್ ಅಳಿಯ ಏನು ಮಾಡಿಲ್ಲ ಅಂತ ಹೇಳ್ತಾ ಇದೀಯ? ನಿಮ್ ಅಳಿಯ ಏನು ಮಾಡಿಲ್ಲ ಅಂತಂದ್ರೆ ನೀವೇ ಮಾಡಿರ್ಬೇಕು. ನನ್ನ ಸಾಯಿಸೋದಕ್ಕೆ ರೌಡಿಗಳನ್ನ ಕಳ್ಸಿದ್ ನೀವೇ ತಾನೆ? ಸರ್ವಮಂಗಳ, ನಿಜ ಹೇಳ್ತೀಯ ಇಲ್ವೋ? ಅಣ್ಣ, ನಾನ್ ನಿಜನೇ ಹೇಳ್ತಾ ಇವ್ನಿ. ಇವತ್ ನಡೆದ ಘಟನೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಣ್ಣ. ಏಯ್, ನಾಟಕ ಆಡ್ಬೇಡ. ನಿನ್ ಪ್ಲಾನ್ ಏನು ಅಂತ ನನಗ್ ಗೊತ್ತಿಲ್ವಾ? ಆ ಅಭಿನ ಸಾಯಿಸದೆ ಸುಮ್ನೆ ಯಾಕ್ಬಿಟ್ಟೆ ಗೊತ್ತಾ? ಭಾರ್ಗವಿ ಕತ್ತಲ್ಲಿರೋ ತಾಳಿ ಕಿತ್ತೋಗ್ಬಾರ್ದು ಅಂತ. ಇಲ್ದಿದ್ರೆ ಪೊಲೀಸ್ ಅಲ್ಲ ಮಿಲಿಟರಿ ಬಂದಿದ್ರು, ಅವನನ್ನ ಸಾಯಿಸ್ಬಿಡ್ತಾ ಇದ್ದೆ. ನನ್ನ ಅಳಿಯನೇ ಈ ಕೆಲಸ ಮಾಡೋನೆ ಅಂತ ಅವನ ಮೇಲೆ ಆಪಾದನೆ ಹೊರಿಸ್ತಿದ್ಯಲ್ಲ, ಅವನೇ ಆ ಕೆಲಸ ಮಾಡೋನೆ ಅನ್ನೋದಕ್ಕೆ ನಿನ್ ತವೇನಾದ್ರೂ ಸಾಕ್ಷಿ ಆಯ್ತಾ? ಇದ್ರೆ ತೋರ್ಸು, ಆವಾಗ್ಲೇ ನಾನು ಅವ್ನ ಕುತ್ತಿಗೆ ಪಟ್ಟಿ ಹಿಡಿದು ಕೇಳ್ತೀನಿ, ಯಾಕೋ ದರಿದ್ರದವನೇ ಇಂಥ ಕೆಲಸ ಮಾಡಿದೆ ಅಂತ. ಈಗ ಸಾಕ್ಷಿ ನಿಮ್ಮ ಸಮಸ್ಯೆನ? ಇಂದ್ರ, ಇವರಿಗೆ ಸಾಕ್ಷಿ ಬೇಕಂತೆ, ಕೊಡೋಣ ಬಿಡು. ಪುಟಿ, ಆ ಅಭಿನಾನ ನೋಡ್ಕೋತೀನಿ, ಇಂದ್ರನ್ನ ಹುಷಾರಾಗಿ ನೋಡ್ಕೋ. ಬರಲ ಇಂದ್ರ, ನೀನೇನು ಯೋಚನೆ ಮಾಡಬೇಡ. ನನ್ನ ಮಾವ ಆಗ್ಲಿ ಇಂದ್ರ ಆಗ್ಲಿ ನಿಮ್ಮನ್ನೇನು ಮಾಡದೆ ಯಾಕೆ ಸುಮ್ಮನೆ ಬಿಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀರ? ಇವರು ಧರ್ಮ ಕರ್ಮ ಅಂತ ನೋಡ್ತಾರೆ, ಅಯ್ಯೋ ಅಂತಾರೆ. ನಾನು ನಿಮ್ಮನ್ನ ತುಂಬ ಒಳ್ಳೆಯವರು ಅನ್ಕೊಂಡಿದ್ದೆ, ಆದರೆ ನನ್ನ ನಂಬಿಕೆನ ಸುಳ್ಳು ಮಾಡಿಬಿಟ್ರಿ ನೀವು. ನೀವು ತುಂಬ ಕೆಟ್ಟವರು. ಇನ್ನೊಂದ್ಸಲ ನನ್ನ ತಂಗಿಗೆ ಏನಾದರೂ ತೊಂದರೆ ಆದರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡಿ. ಈಗ ನಾನು ಸುಮ್ಮನೆ ಇದ್ದೀನಿ ಅಂದರೆ ಅದಕ್ಕೊಂದು ಕಾರಣ ಇದೆ. ಸಾಕ್ಷಿ, ಸಾಕ್ಷಿ ಸಮೇತವಾಗಿ ಬರ್ತೀನಿ, ಆಗ ನೀವು ನನ್ನ ಇನ್ನೊಂದು ಮುಖ ನೋಡ್ತೀರ. ನೀವು ಆತ್ರಪಟ್ಟು ನಿಮ್ಮ ಅಳಿಯನ ಕತ್ತಿಗೆ ಕೈ ಹಾಕಕ್ಕೆ ಹೋಗಬೇಡಿ, ಅವನನ್ನು ನಾನೇ ನೋಡ್ಕೋತೀನಿ. ಅದರಿಂದ ಏನು ತಿಂದಿಲ್ಲ, ಹಂಗೆ ತಲೆ ಸುತ್ಕೊಂಡ್ ಬತ್ತಾದೆ. ಚಟ್ನಿ ಗಿಟ್ನಿ ಮಾಡಿಲ್ವಾ? ಅದೇನು ಅಡುಗೆ ಮಾಡ್ತಾರೋ ಏನೋ. ಇದೇನ ಅತ್ತಿಗೆ ಹಂಗ್ ದುಡ್ಗುಟ್ಕೊಂಡು ನೋಡ್ತಿದ್ಯಾ? ಉಣ್ಬೇಕಾದ್ರೆ ಹಂಗ್ ನೋಡಬಾರ್ದು, ನನಗೆ ಹೊಟ್ಟೆ ನೋಗುತ್ತದೆ. ನಾನೇ ನನಗೋಸ್ಕರ ತಿಂತಿಲ್ಲಮ್ಮ, ನಿಮಗೋಸ್ಕರನೇ ತಿಂತಿರೋದು. ಮೊದಲು ನಾನು ಉಂಡ್ರೆ ತಾನೇ ನೀವೆಲ್ಲ ಉಣ್ಣೋದು, ಅದಕ್ಕೆ ಉಣ್ತಾ ಇದ್ದೀನಿ. ಏನತ್ತಿಗೆ ಬರೀ ಅವಲಕ್ಕಿ ಮಾಡಿ ಮಡಗಿದ್ಯಾ?
ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಮಾಡಿ ಮಡ್ಗದಲ್ವೇ, ಇದಕ್ ಬೇರೆ ಸೌಟ್ ಗಟ್ಲೆ ಎಣ್ಣೆ ಸುರಿದಿದ್ಯಾ, ಹೊಸಿನೂ ರುಚಿ ಇಲ್ಲ. ಹೇಯ್, ಒಳ್ಳೆ ಬಕಾಸುರನ್ ತಂಗಿ ಮುಖದಾಗ ಮುಕ್ತಿದ್ಯಲ್ಲೆ, ಇದಕ್ಕಾದ್ರೂ ಈ ಮನೆಗೆ ಹೊಸಿ ನಿಯತ್ತನ್ನ ಬಯಸು, ಒಳ್ಳೇದನ್ ಬಯಸು. ಥೋ, ನಿಂದು ಒಂದ್ ಜನ್ಮನ. ನೀನ್ ಹಂಗಂದ ತಕ್ಷಣ ನಾನು ಉನ್ನೋದನ್ ಬಿಟ್ಬಿಡ್ತೀನ? ಆಹಾಹಾ, ಈ ಮನೆಗ್ ಒಳ್ಳೆ ಟೈಮ್ ಬರ್ಬೇಕು ಅಂದ್ರೆ ಈ ಸರ್ವಮಂಗಳಮ್ಮನ್ನ ಈ ಮನೆ ಬಿಟ್ಟು ಓಡಿಸ್ಬೇಕು. ಮೊದ್ಲು ಆ ಕೆಲ್ಸ ಮಾಡ್ಬೇಕು. ನನ್ನ ಅಳಿಯನೇ ಈ ಕೆಲ್ಸ ಮಾಡೋನೆ ಅಂತ ನಿಂತವೇನಾದ್ರೂ ಸಾಕ್ಷಿ ಆಯ್ತಾ? ಹುಟ್ಟಬೇಕಾದ್ರೆ ಎಲ್ರು ಅಳ್ತಾರೆ, ಬೆಳೀತಾ ಬೆಳೀತಾ ನಗ್ತಾರೆ. ನಾನು ನನ್ನ ತಂಗಿ ದೇವ್ರ ಹತ್ರ ಅದೇನು ವರ ಪಡ್ಕೊಂಡು ಬಂದಿದ್ವು ಗೊತ್ತಿಲ್ಲ. ಹುಟ್ಟದಾಗಿಂದ ಇಲ್ಲಿವರೆಗೂ ಇಬ್ರು ಅಳ್ತಾನೆ ಇದ್ದೀವಿ. ನನಗಂತೂ ಜೀವನದಲ್ಲಿ ಯಾವ ಆಸೆನೂ ಇಲ್ಲ. ಜ್ಯೋತಿ ಇಷ್ಟಪಟ್ಟಿದ್ದ ಜೀವನನ ಅವಳಿಗೆ ಕೊಡಿಸ್ಬಿಟ್ರೆ ಅಲ್ಲಿಗೆ ನಂದೊಂದು ಕರ್ತವ್ಯ ಮುಗಿದ ಹಾಗೆ. ಆಮೇಲೆ ನನ್ನ ತಂಗಿ ಸಂಸಾರನ ಕಣ್ಣಿನ ರೆಪ್ಪೆ ಹಾಕಿ ಕಾಪಾಡ್ಕೊಳ್ಳೋದು ನನ್ನ ಕೆಲಸ. ಅದಕ್ಕೋಸ್ಕರ ಆ ಅಭಿಗೆ ಅಂತ್ಯ ಹಾಡಬೇಕು. ಹಾಡ್ತೀನಿ, ಖಂಡಿತ ಅವನಿಗೊಂದು ಅಂತ್ಯ ಹಾಡ್ತೀನಿ. ಇನ್ನು ನನ್ನ ತಂಗಿ ನನ್ನ ಬಾಮೈದ ಇಬ್ರು ಚೆನ್ನಾಗಿರ್ಬೇಕು ಅಂದ್ರೆ ನಾನು ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋಕ್ ಸಿದ್ಧ. ಪುಟ್ಟಿ ಜೊತೆ ಮಾತಾಡಬೇಕು ಅನಿಸ್ತಾ ಇದೆ, ಅವಳು ಹೇಗಿದ್ದಾಳೆ ಅಂತ ವಿಚಾರಿಸ್ಬೇಕು ಅನಿಸ್ತಾ ಇದೆ. ಬಾಬಾ. ಇಂದ್ರ, ಪುಟ್ಟಿ ಹೇಗಿದ್ದಾಳೆ? ಬಾಬಾ, ಬಂಗಾರಿ ತುಂಬಾ ಚೆನ್ನಾಗಿ ಇದ್ದಾಳೆ. ನೀನು ಅವಳ ಬಗ್ಗೆ ಏನು ಯೋಚನೆ ಮಾಡಬೇಡ, ನಾನು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನಿನಗೂ ಗೊತ್ತಲ್ವಾ ಬಾಬಾ, ಅದ್ರಲ್ಲಿ ಸಂದೇಹನೇ ಇಲ್ಲ ಇಂದ್ರ. ಪುಟ್ಟಿಗೋಸ್ಕರ ನೀನು ಉಸಿರೆ ಕೊಡ್ತೀಯ ಅಂತ ನನಗೆ ಗೊತ್ತು. ಅವಳ ಮೇಲೆ ನೀನು ಪ್ರಾಣನೇ ಇಟ್ಕೊಂಡಿದ್ಯಾ. ಅವಳಿಗೆ ಏನಾದರೂ ಆಗತ್ತೆ ಅಂತ ನೀನು ಕೋಪ ಮಾಡಿಕೊಂಡು ದುಡುಕಿ ಏನಾದರೂ ಮಾಡಿ